ಅರಕಲ್ ಗೂಡಿನ ಮುಂದ್ಗಡೆ ಸ್ಟೇಷನ್ ಮುಂದ್ಗಡೆ ಸ್ಟೇಷನ್ ಪ್ರಿಮೈಸಿಸ್ ಒಳಗಡೆ ಈ ಶೋರೂಮಿನ ಜನ ಅಂದ್ರೆ ಒಕಿನೋವಾ ನೋಡ್ರಿ ಇಲ್ಲಿ ಒಕಿನೋವಾ ರಿಡ್ಜ್ 100 ಈ ಗಾಡಿದು ಶೋರೂಮ್ ಬಂದಾಗಿರೋದಕ್ಕೆ ಹಾಸನದಲ್ಲಿ ಎಲ್ಲಿ ತಗೊಂಡ್ವಿ ನಾವು ಗಾಡಿಯಲ್ಲಿ ಶೋರೂಮ್ ಬಂದಾಗಿರೋದಕ್ಕೆ ಅರಕಲ್ ಗೂಡಿಗೆ ಮೆಕ್ಯಾನಿಕ್ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಬರ್ಕೊಟ್ಟಿದ್ದು ಕಂಪ್ಲೇಂಟಿಗೆ ನಾನು ಅರಕಲ್ಗೂಡು ಪೊಲೀಸರು ಈ ಮೆಕ್ಯಾನಿಕ್ನ ಕರ್ಕೊಂಬಂದು ರಿಪೇರಿ ಮಾಡಿಸ್ಕೊಡೋ ಕೆಲಸ ಮಾಡ್ತಾವ್ರೆ ನೋಡ್ರಿ ನಾ ಕಂಪ್ಲೇಂಟಲ್ಲಿ ದೇವರಾಣೆಗಳು ಬರ್ತಿಲ್ಲ ಹಂಗಂತ ನನ್ನ ಕಂಪ್ಲೇಂಟು ಶೋರೂಮ್ ಬಂತಾಗಿದೆ ಸ್ಪೇರ್ಸ್ ಇಲ್ಲ ಅಂತಾರೆ ನಾನು ಏನು ಮಾಡಬೇಕು ಇವಾಗ ಕದ್ದೊಡೋಗಿರೋ ಶೋರೂಮ್ ಜನಗಳನ್ನ ಖರ್ಚಿ ಕೊಡಿ ಇಲ್ದಲ್ಲ ಹೋದ್ರೆ ನಾನು ಇರೋ ಜಾಗಕ್ಕೆ ಮೆಕ್ಯಾನಿಕ್ನ ಕಳಿಸಿ ಕರೆಸಿಬಿಟ್ಟು ಈ ಸ್ಕೂಟ್ರದ್ದು ಏನು ಪ್ರಾಬ್ಲಮ್ ಇದೆ ಅಲ್ಲಿ ಮ್ಯಾಗ್ ವೀಲ್ ಬೆಂಡ್ ಆಗಿದೆ ನೋಡ್ರಿ ಅಲ್ಲಿ ಬೆಂಡ್ ತೆಗಿಸ್ಬೇಕು ಅಂದರೆ ಒಳಗಡೆ ಇಲ್ಲಿ ಕೀದು ಹಿಂದಗಡೆ ಚಕ್ರದೊಳಗಡೆ ಮೋಟರ್ ಇರುತ್ತೆ ಇಡೀ ಬಾಕಿ ಗಾಡಿಗಳದೆಲ್ಲ ಚಕ್ರ ಬಿಚ್ಚಿದಷ್ಟು ಈಸಿ ಅಲ್ಲ 5 kg ತೂಕ ಇದೆಯಂತೆ ಅದು ಮೋಟರು ಮತ್ತು ಟೈರು ಮತ್ತು ಮ್ಯಾಗ್ ವೀಲು ಎಲ್ಲ ಸೇರಿಸ್ಕೊಂಡು ಈಗ ನಮಗಲ್ಲಿ ಲೇತಿಗೆ ತಗೊಂಡೋಗಿ ಇದನ್ನು 20 ರೂಪಾಯಲ್ಲಿ ಮಾಡಿಸ್ಕೊಳ್ಳಿ ಮೇಡಮ್ ನೀವೇನೆ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾರೆ ಖಾಲಿ ಇದನ್ನ ಬಿಚ್ಚಕ್ಕೇನೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ನೋಡ್ರಿ ನಮ್ಮ ಟ್ರೈನ್ಡ್ ಮೆಕ್ಯಾನಿಕ್ಗೆ ಅಂದ್ರೆ ಬಿಚ್ಚೋಕೆ ಇವ್ರಿಗೆ ಒಂದು ಸ್ವಲ್ಪ ಗಟ್ಸಾರು ಇರಬೇಕು ಅಂದ್ರೆ ಅಷ್ಟರ ಮಟ್ಟಕ್ಕಾರು ಕೇಪಬಿಲಿಟಿ ಇರಬೇಕು ಅಂಥ ಮೆಕ್ಯಾನಿಕ್ನ ಪೊಲೀಸರು ಕರ್ಕೊಂಡ್ಬಂದು ರಿಪೇರಿ ಮಾಡಿಸ್ತಾ ಇದ್ದಾರೆ ಈಗ ನಾವು ಈ ಶೋರೂಮ್ ಓನರ್ನೇ ಕರೆಸಿದ್ರೆ ಈ ಪುರಾ ಸ್ಕೂಟರ್ನ ಅವರಿಗೆ ಕೊಟ್ಟು ಕಳಿಸಿಬಿಟ್ಟು ನಾವು ಹೊಸ ಸ್ಕೂಟರ್ ತಗೋಬೋದಾಗಿತ್ತು ಶೋರೂಮ್ ಇರೋ ಸ್ಕೂಟರ್ ಶೋರೂಮ್ ಯಾರು ಇಟ್ಕೊಂಡಿದ್ದಾರೆ ಹಾಸನದಲ್ಲಿ ಅಂತ ಸ್ಕೂಟರ್ನ ತಗೋಬೋದಾಯ್ತು ಅಲ್ಲ ಇಲ್ಲಿ ನೋಡ್ರಿ ಹಿಂಗುಂಟು ಕತೆ ಅರ್ಥ ಆಗೋದಿಲ್ಲ ನೋಡ್ರಿ ಎಷ್ಟು ಟಫ್ ಇದನ್ನ ಬಿಚ್ಚಕ್ಕೇನೆ ಖಾಲಿ ಮೋಟರ್ ನ ಮ್ಯಾಗ್ ವೀಲ್ ಇಂದ ಸಪರೇಟ್ ಮಾಡೋ ಕೆಲಸನೇನೆ ಎಷ್ಟು ಕಷ್ಟದ ಕೆಲಸ ನ್ಯಾಯ ನೀತಿಲಿ ಶೋರೂಮ್ನ ಸ್ಪೆಷಲ್ ಮೆಕ್ಯಾನಿಕ್ ಮಾಡಬೇಕಾಗಿದ್ದ ಕೆಲಸ ಆಯ್ತು ಅಲ್ಲಿ ಆ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಲ್ಲಿ ಆರೆಂಜ್ ವೈರಲ್ಲಿ ಮೋಟರ್ಗೆ ಡಿಸಿ ಪವರ್ ಫ್ಲೋ ಆಗುತ್ತೆ ಅಲ್ಲಿ ಬಿಚ್ಚವಾಗ ಹಾಕೋವಾಗ ಒಂಚೂರು ಆರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಯಾರು ತಗೋತಾರೆ ರೆಸ್ಪಾನ್ಸಿಬಿಲಿಟಿ ನನ್ನ ಕಂಪ್ಲೇಂಟಲ್ಲಿ ನಾನು ದೇವರಾಣೆಗಳು ಬರೆದಿಲ್ಲ ರಿಪೇರಿ ಮಾಡಿಸ್ಕೊಡಿ ನಾನು ಸ್ಕೂಟರ್ನ ಅಂತ ದೇವರಾಣೆಗಳು ಬರೆದಿಲ್ಲ ಕ್ಲೋಸ್ ಮಾಡಿಕೊಂಡ್ರೆ ಹೋಗಿರೋ ಶೋರೂಮ್ ಓನರ್ನ ಕರೆಸಿ ಇಲ್ಲಿಗೆ ಅಂತ ಬರ್ತಿದ್ದೀನಿ ಹಿಂಗುಂಡು ಕತೆ ನಿನ್ನ ಹೆಸರೇನಪ್ಪ ಅಯ್ಯೋ ಮೊಹಮ್ಮದ್ ರುಮಾನ್ ಶರೀಫ್ ಅರಕಲ್ಗೂಡಿನ ಸ್ಪೆಷಲ್ ಮೆಕ್ಯಾನಿಕ್ ಇದನ್ನು ಮಾಡ್ತಿರೋದು ಊರಿಗೆ ಬಂದ್ಬಿಟ್ಟು ಇವ್ರು ಕೊಡ್ತಾರ ಈ ಶೋರೂಮ್ ಬಂದ್ ಮಾಡ್ಕೊಂಡು ಹೋಗಿರೋ ಕಳ್ಳ ಜನಗಳು ಪಾಪಚ್ಚಿ ಈ ಮೆಕ್ಯಾನಿಕ್ಗೆ ಸ್ಪೆಷಲ್ ಆಗಿ ಕೊಡ್ಬೇಕು 1-2 ಈ ಕೆಲಸ ಮಾಡಕ್ ಎಷ್ಟು ಚಾರ್ಜ್ ಮಾಡ್ತೀರಪ್ಪ ಅರಕಲ್ಗೂಡಲ್ಲಿ ನೀವೆಲ್ಲ ಅಲ್ಲ ಬೈ ಚಾನ್ಸ್ ಮಾಡಿದ್ರೆ ಎಷ್ಟು ಕೊಟ್ಟಿರ್ತಿದ್ರಿ ಎಷ್ಟು ತಗೊಂಡಿರ್ತಿದ್ರಿ ಒಂದು ಅಂದಾಜು ಅಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ನೀವು ಗೊತ್ತು ಈಗ ಪೊಲೀಸರ ಕಡೆಯಿಂದ ರಿಸ್ಕ್ ತಗೋತಿದ್ದೀರಾ ಅಂತ ಅಷ್ಟೇ ನಾನು ಕೇಳೋದು ಎಷ್ಟಾಗಿರ್ತಿತ್ತು ಚಾರ್ಜಸ್ ಇದನ್ನ ಈ ಒಂದು ಖಾಲಿ ಪಂಚರ್ ಅಷ್ಟೇ ಆಗಿರೋದು ಇದು ಪಂಚರ್ ಅಷ್ಟೇನೆ ರಿಪೇರಿ ಮಾಡಕ್ಕೆ ಒಳಗಡೆ ಮೋಟರ್ ತೆಗೆದು ಮ್ಯಾಗ್ ವೀಲ್ನ ಸಪರೇಟ್ ಮಾಡಿ ಲೇತಿಗೆ ತಗೊಂಡೋಗಕ್ಕೆ ಇಷ್ಟೊಂದು ಟಿಡಿಎಸ್ ಕೆಲಸ ಮಾಡಬೇಕು ನೋಡಿ ಈ ಟಿಡಿಎಸ್ ಕೆಲಸ ಮಾಡಕ್ಕೆ ಇಲ್ಲಿ ಶೋರೂಮ್ ಅಲ್ಲಿ ಎಲ್ಲ ಸ್ಪೆಷಲ್ ಟೂಲ್ಸ್ ಇರ್ತವೆ ಅನ್ಸುತ್ತೆ ಶೋರೂಮ್ ನಾವು ಗಾಯವಾಗಿದೆ ಅಂದ್ರೆ ನಾವೇನ್ ಮಾಡ್ಬೇಕು ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ಏನ್ ಮಾಡಿರ್ತಿದ್ರಿ ಅಂತ ನಮ್ಮ PSI ಹೇಳ್ತೀನಿ ನಾನು ನೋಡ್ರಿ ಹೆಲ್ಪಿಂಗ್ ಹ್ಯಾಂಡ್ ಬೇಕು ಅವ್ರಿಗೆ ಇಲ್ಲಿ ಪೊಲೀಸರ ಕಡೆಯಿಂದ ಹೆಲ್ಪಿಂಗ್ ಹ್ಯಾಂಡ್ ಇಟ್ ಈಸ್ ನಾಟ್ ಅನ್ ಈಸಿ ಬಿಸ್ನೆಸ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆಗೆ ಬರುತ್ತೆ ಅಂತ ಅನ್ಬಿಟ್ಟು ಅರಕಲ್ಗೂಡಲ್ಲಿ ಅಂದ್ರೆ ಪ್ರೈವೇಟ್ ಮೆಕ್ಯಾನಿಕ್ಗಳು ಯಾರೂ ಇದನ್ನ ಮಾಡಕ್ಕೆ ಕೆಲಸ ಮಾಡಕ್ಕೆ ರಿಸ್ಕ್ ತಗೊಳಲ್ಲ ಈಗಿನವ್ರು ಹೇಳಿದ್ರಲ್ಲ ಹಂಗೆ ರಿಸ್ಕ್ ತಗೊಂಡು ಮಾಡ್ಬೇಕು ಅಂತ ನಾನು ಅಂತ ಕೇಳೋಣ ಅಂತ ಇವರಿಗೆ
ಅಯ್ಯ, ನನ್ನ ಜಾಗದಲ್ಲಿ ನೀವಿದ್ರೆ, ನಿಮ್ಮ ಗಾಡಿನೇ ಸ್ವಂತದಿಂದಾಗಿದ್ರೆ ಏನ್ ಮಾಡ್ತಿದ್ರಪ್ಪ? ಶೋರೂಮ್ ಬಂದ್ ಮಾಡ್ಕೊಂಡು ಹೋದ್ರು ಮಾರದವ್ರು ಅಂತಂದ್ರೆ ಏನ್ ಮಾಡ್ತಿದ್ರಿ ಅವಾಗ ನೀವು ಅಂತ. ಆ ಕಡೆ ಬಂತು, ಫೈನಲಿ ಬಂತು ಕಣ್ರಪ್ಪ, ಆ ಕಡೆ ಸೈಡಿಂಗ್ ಬಂತು, ಒಂದ್ ಸೈಡಿಂಗ್ ಬಂತು. ಈಗ ಮೋಟರ್ ಆ ಕಡೆಯಿಂದ ಕಾಣಿಸ್ತಾ ಇರ್ಬೇಕು ಅಲ್ವಾ? ನೋಡಿ, ಅಯ್ಯೋ ತಿರ್ಕಾಯ್ತು ಅದ್ರ ಈಗ ಕಾಣಿಸ್ತಿದೆ ನೋಡ್ರಿ ಮೋಟರ್ ಪೌಡರ್. ಇಷ್ಟು ಇದನ್ನ ಬಿಚ್ಚಿದ್ರಷ್ಟೇನೆ ಈ ಮ್ಯಾಗ್ ವಿಲ್ದು ಬೆಂಡ್ ತೆಗ್ಸಕ್ ಆಗೋದು ಲೇತಲ್ ತಗೊಂಡೋಗಿ. ಇದನ್ನ ಬಿಚ್ಚದಲ್ಲೇನೆ ಹೆಂಗ್ ಯಾರು ರಿಪೇರಿ ಮಾಡ್ಸಕಾಗತ್ತೆ? ಇದೇ ಟಿಡಿಎಸ್ ಕೆಲ್ಸ. ಒಂದು ಕಾರ್ಟನ್ ಬಾಕ್ಸಿಗೆ ಹಾಕ್ರಪ್ಪ, ಅದನ್ನ ಕಾರ್ಟನ್ ಬಾಕ್ಸಿಗೆ ಹಾಕಿಡಿ, ವಾಪಸ್ ಕ್ಲೀನ್ ಹೋದ. ಏನೋ ಒಂದು ಸಣ್ಣನೇ ಕಲ್ ಸೇರ್ಕೊಂಡ್ರು ಅದ್ರೊಳಗಡೆ ಪ್ರಾಬ್ಲಮ್ ಅಂತೆ. ಏನಪ್ಪ ಮೊಹಮ್ಮದ್, ಅದ್ರೊಳಗಡೆ ಒಂದ್ ಸಣ್ಣನೇ ಕಲ್ ಸೇರ್ಕೊಂಡ್ರು ಕಷ್ಟ ಆಗುತ್ತಂತೆ. ಹಾ, ಈಗ್ಲೇನೆ ಕ್ಲೋಸ್ ಮಾಡ್ಬಿಡಿ ಅದನ್ನ ವಾಪಸ್. ಅದೇ ಡಸ್ಟ್ ಹೋಗ್ಬಾರ್ದಲ್ಲ ಅದ್ರೊಳಗಡೆ. ಅಲ್ಲ, ಡಸ್ಟ್ ನೀಟಾಗಿರೋ ಕವರ್ ತರ್ರಿ ಮತ್ತೆ ಈಗಲೇ. ಹಾ, ಕರಿ ಕವರ್ ಮತ್ತಿರ್ಗು ಹೋಗುತ್ತೆ, ಅದ್ರೊಳಗಡೆ ಡಸ್ಟ್ ಹೋಗುತ್ತೆ. ಅಲ್ಲ, ಇದು ಕವರ್ ಮಾಡಿ ಇಡಪ್ಪ ಅದನ್ನ ಈ ಕಡೆ ಕವರ್ ಮಾಡ್ತಾರೆ. ಇವತ್ತು ಹಾಸನದಲ್ಲಿ ಕೆಲಸ ಆಗ್ಲಿಲ್ಲ ನಮ್ಗೆ, ನೀವೆಲ್ಲ ಹೇಳ್ದಂಗೆ ಸಂಡೇ ಇರಕ್ಕೆಲ್ಲ ಲೇತು ಅಂತ. ನಾಳೆ ನಾನ್ ತರ ತನಕ ಅದು ಸೇಫ್ ಆಗಿ ಉಳಿಬೇಕಲ್ಲ. ನೋಡಿದಲ್ಲಿ ಎಷ್ಟು ಸಣ್ಣದೊಂದು ಇಲ್ಲಿದೆ. ಅಯ್ಯೋ ರಾಮ, ಅದು ರಿಂಗ್ ಬೆಂಡ್ ಆದಂಗೆ ಕಾಣಿಸ್ತದಪ್ಪ. ಈಗ ಸ್ಪೇರ್ ಇಲ್ಲಿಂದ ತರಮ್ಮ, ಶೋರೂಮ್ ಇಲ್ವಲ್ಲ. ನೋಡ್ರಿ ಬೆಂಡ್ ಆಗಿದೆ, ಬ್ಲಾಕ್ ಕಲರ್ ರಿಂಗ್. ಯಾವ್ದು ಶಾಫ್ಟ್ಗೆ, ಈ ಶಾಫ್ಟ್ ಮೋಟರ್ ಶಾಫ್ಟ್ಗೆ ಪಕ್ಕದಲ್ಲ ಇತ್ತು ಅಣ್ಣ. ಅದ್ ಹೆಂಗ್ ರಿಪೇರಿ ಮಾಡೋದಪ್ಪ ಇವಾಗ? ಅದ್ ಬೆಂಡ್ ಆಗಿರೋದು, ಅದ್ ಬೆಂಡ್ ಆಗಿದೆಯಲ್ಲ ಅದ್ರಿಂದ. ಅಲ್ಲ, ಇದು ಕಣಪ್ಪ ಇಲ್ಲಿ ಒಳಗಡೆ ಹಾಕಿದ್ರಲ್ಲ ಸಣ್ಣದು ವಾಷರ್. ಹಾ, ವಾಷರ್ ಬೆಂಡೆ ಬರೋದ, ಅದ್ ಬೆಂಡೆ ಬರೋದ ಇರೋದೇ ಹಂಗಂತ. ನಮ್ಗೆಲ್ಲ ಫ್ಲೆಕ್ಸಿಬಲ್ ಬರುತ್ತ. ಇದು ಪ್ಯಾಕಪ್ ಮಾಡ್ತಾ ಇದ್ದೇವೆ ಈಗ ನಾವೆಲ್ಲ. ಸ್ಟೇರ್ಸ್ ಎಲ್ಲ ಸ್ಪೆಷಸ್ ನೀಟಾಗಿ ಪ್ಯಾಕಪ್ ಮಾಡಿ ಮೋಟರ್ನ ಯಾವುದೋ ಕವರಿಗೆ ಕ್ಲೀನಾಗಿ ಸೇಫ್ ಕಸ್ಟಡಿ ಆಫ್ ದ ಪೊಲೀಸ್ ಮನ್ ಅಲ್ಲಿ ಇಡ್ತಾ ಇದೀವಿ. ಈ ಕವರ್ ಹಾಕ್ಬಿಟ್ಟು ಇಡೋದಲ್ ಬನ್ನಿ. ಹೌದಾ? ಅದ್ರೊಳಗಡೆ ಕಲ್ಲು ಹೋದ್ರೆ ಏನೋ ಕಷ್ಟ ಆಗುತ್ತೆ ಅಂತ. ಅಲ್ಲ, ಸಣ್ಣ ಸಣ್ಣ ಡಸ್ಟ್, ಸಣ್ಣ ಡಸ್ಟ್ ಹೋದ್ರೂ ಗಡಿ ಗಡಿ ಆಗುತ್ತೆ. ಈಗ ನಾವ್ ಈ ಬಾಕ್ಸ್ ಗೆ ಪ್ಯಾಕ್ ಮಾಡ್ತಾ ಇದೀವಿ ನೋಡ್ರಿ. ನಮ್ ಕಡೆಯಿಂದ ಏನು ಎರರ್ ಆಯ್ತಾ ಇಲ್ಲ. ಮತ್ತಿರ್ಗ ಏನಾದ್ರು ಈ ಸ್ಕೂಟರ್ ಓಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೇನ್ ಹೇಳ್ತಾರೆ, ಕವರ್ ಒಳಗಡೆ ಹಾಕಿ ಇಡ್ತಿದೀವಿ ಏನು ಡಸ್ಟ್ ಹೋಗ್ಬಾರ್ದು ಅಂತ. ಆಮೇಲೆ ನಾವು ಶೋರೂಮ್ ಓನರ್ ಗಳನ್ನ ಬೆಂಗಳೂರಿನಿಂದ ಇಲ್ಲಿಗೆ ಬರಮಾಡಿಸ್ತೀವಿ. ಫೈನಲಿ ಇಟ್ ಈಸ್ ಗೆಟಿಂಗ್ ಅಸೆಂಬಲ್ಡ್ ಆಫ್ಟರ್ ಗೆಟಿಂಗ್ ದ ಏರ್ ಪಂಪ್ಡ್ ಇನ್ ಟು ದ ಟೈರ್ಸ್. ಇಸ್ ಫಿಕ್ಸಿಂಗ್ ದ ಸೇಮ್ ಈಸ್ ಹ್ಯಾಪನಿಂಗ್. ಅಟ್ ಅರೌಂಡ್ 8:00 ಅಟ್ ಅರಕಲ್ಗೂಡು ಪೊಲೀಸ್ ಸ್ಟೇಷನ್. ಅದೇನಾದ್ರು ಡಸ್ಟ್ ಪಸ್ಟ್ ಎಲ್ಲ ನೋಡಿದ್ರಿ ಅಲ್ವಾ? ಎರಡು ಕಡೆ ರೋಟರ್ ಮತ್ತೆ ಸ್ಟೇಟರ್ ಎರಡು ಕಡೆ ನೋಡ್ಬೇಕಾಯ್ತು. ಯಾರನ್ನ ಕರಿಬೇಕು? ಛಾಯಾಪತಿ ಯಾವ ಸೀಮೆ ಸಿಟ್ಟಲ್ಲಿದ್ದಾರೆ ಕಣಪ್ಪ ಅಂದ್ರೆ. ಅಯ್ಯಪ್ಪ, ನೀ ಯಾವ ಟೈಮಿಗೆ ಸರಿಯಾಗಿ ಬರ್ದೇ ಹೋದಪ್ಪ? ಒಂದ್ಸಲ ಕರೆದ ತಕ್ಷಣ ಬರೋದಲ್ವಾ? ಹ್ಮ್ ಕಣಪ್ಪ, ನಾನು ಹಿಂಗ್ ದಮ್ ಕೈ ಮುಗಿದು ಹೇಳಿದ್ದೆ ಮಾರೆ, ದಮ್ಮಯ್ಯ ಬಾರಪ್ಪ ಅಂತ ಅನ್ಬಿಟ್ಟು. ಮೊಹಮ್ಮದ್ ತಾನೆ
ಮೊಹಮ್ಮದ್ ಮುಂದಕ್ಕಿಂತ ಹೆಸರು ಮುಂದಕ್ಕೆ ಬರ್ತಿಲ್ಲ ನಂಗೆ ಹೇಳಕ್ಕೆ. ಅಂತೂ ನಾನು ನಿಮ್ಮ ಮಸೀದಿ ನೋಡಿ ಬಂದೆ ಇವತ್ತು. ಗೊರೂರ್ ಮಸೀದಿ ಗೊರೂರಲ್ಲಿ ಮಸೀದಿ ಒಳಗಡೆ ಹೋಗ್ಬಿಟ್ಟು ಕೂಗ್ತಾರಲ್ಲ ಆ ಹುಡುಗ ಸಣ್ಣ ಹುಡುಗ ಪಕ್ಕದಲ್ಲೇ ಮನೆ ಅಲ್ಲಿಗೆಲ್ಲ ಹೋಗಿ ಅವನ್ನೆಲ್ಲ ಮಾತಾಡಿಸ್ಕೊಂಡು ಅಪ್ಪ ಎಲ್ಲಿಂದ ಕೂಗ್ದೇವು ಅಂತ ಕೇಳ್ಕೊಂಡು ಮೈಕ್ ಅಲ್ಲಿರ್ತಲ್ಲ ಕೆಳಗಡೆ ಅದು ಏನೇನ್ ಮಾಡ್ತಾರೆ ಎಲ್ಲಾನು ಹೇಳ್ಕೊಟ್ಟ. ಶುಕ್ರವಾರ ಹಿಂಗೆ 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 ನಡೆಯುತ್ತೆ ಅಂತೆಲ್ಲ ಹೇಳ್ಕೊಟ್ಟ ಹುಡುಗ. ಏನ್ ನಡೀತಿತ್ತು ಮಸೀದಿಲಿ ಹೆಂಗಿರ್ತದೆ ಒಂದು ಗೊತ್ತಿರ್ಲಿಲ್ಲ ನಂಗೆ. ವೀಲ್ ಈಸ್ ಗೆಟಿಂಗ್ ರೀಫ್ಯಾಬ್ರಿಕೇಟೆಡ್ ವಿತ್ ಬೋಲ್ಟ್ಸ್ ಅಂಡ್ ನಟ್ಸ್ ಅಂಡ್ ವಾಟ್ಸ್ಎವರ್ ಇಸ್ ರಿಕ್ವೈರ್ಡ್ ಕಮ್ ಬ್ಯಾಕ್ ಆಫ್ಟರ್ ದಿಸ್ ಗೆಟ್ಸ್ ಫಿಕ್ಸ್ಡ್ ಅಂಡ್ ವೆನ್ ದಿಸ್ ಅಸೆಂಬ್ಲಿಂಗ್ ಹ್ಯಾಸ್ ಟು ಹ್ಯಾಪನ್. ನೋಡ್ರಪ್ಪ ನೋಡ್ರಿ ಹೊಸ ಬ್ರೇಕ್ ಲೇನರ್ ಹಾಕಿಸ್ತಿದೀವಿ. ಇದು ಹಳೆ ಬಿದ್ದೋಗಿರೋದು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಇಒಗಳ ಕಡೆಯಿಂದ ಜೆಡ್ಪಿಯ ಸಿಇಒ ಮೇಡಮ್ ಪೂರ್ಣಿಮಾ. ಪೂರ್ಣಿಮಾ ತಾನೇ ಹೆಸರು ಪೂರ್ಣಿಮಾ ಅಲ್ಲ ಏನ ಮೇಡಮ್ ಮರ್ತೋಯ್ತು ನಂಗೆ ಕೈಗೆ ಸಿಗಕ್ಕಿಲ್ಲ. ಇದು ನಮ್ದು ಹೊಸ ಬ್ರೇಕ್ ಲೇನರ್ ಇವರು ಸರ್ ನನಗೆ ಛಾಯಾಪತಿ ಅವರು ಇವ್ರ ಕೈಲಿ ನಮ್ಮ ಮೆಕ್ಯಾನಿಕ್ ಮೊಹಮ್ಮದ್ ಕೈಲಿ ಹಾಕ್ಸಿ ಕೊಡ್ತಾರ ಬ್ರೇಕ್ ಲೈನರ್ ಹೊಸ. ನಿಮ್ ಕಾಣ್ತದ ನೋಡ್ಕೊಳ್ರಿ ಬೆಲೆ ಎಷ್ಟು ಇದ್ರದ್ದು 200 ರೂಪಾಯಿ ಡಬಲ್ ದ ಪ್ರೈಸ್ ಕೊಡ್ಬೇಕಾಯ್ತದೆ ನಮ್ ಇಒ. ನಮ್ ಇಒ ಡಬಲ್ ದ ಪ್ರೈಸ್ ಕೊಡ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಈ ಬ್ರೇಕ್ ಲೈನರ್ ಹಳೆದಿದ್ದೋಗಿ ಯಾವ ಕಾಲದಲ್ಲೋ ವಿತೌಟ್ ಕಮ್ಮಿ ಕಮ್ಮಿ ಬ್ರೇಕ್ ಇಟ್ಕೊಂಡು ನನ್ನ ಜೀವ ರಿಸ್ಕ್ ಅಲ್ಲಿ ಇಟ್ಟಿದ್ದೀನಿ. ಅಪ್ಪ ವಿಜಯಭಾರತಿ ಸತ್ತೋದ್ರೆ ಏನ್ ಕತೆ ರೀ ಸುದ್ದಿ ಯಾವ ಲೆವೆಲ್ ಆಯ್ತದೆ ಏನ್ ಕತೆ. ನನ್ ಜೀವಕ್ ಬೆಲೆ ಇಲ್ವಾ ಹಂಗಾರೆ? ಇದು ಹೇಳ್ಬಿಡ್ಲಿ ಜನ, ಇದು ಹೇಳ್ಬಿಡ್ಲಿ ಜನ. ಎಲ್ಲ ಫಿಕ್ಸ್ ಮಾಡಿ ಪಾಪ ಎಷ್ಟು ನೀಟ್ ಆಗಿ ಮಾಡ್ಕೊಡ್ತಾವ್ರ ನೋಡ್ರಿ. ಇವಾಗ ಏನಾಯ್ತು ಟಾರ್ಚ್ ಬ್ರೇಕ್ ಲೈನರ್ ಅದು ಹೊಸ ಅದು ಇಒಗಳು ಸಿಇಒಗಳು ನಮ್ ಪಿಡಿಒಗಳು ಇವರೆಲ್ಲ ಎಲ್ಲಿ ತನಕ ನಮ್ ಕೆರೆಗೆ ಜಲನ್ ಕೆರೆಗೆ ಮಾಡೋದಿಲ್ವೋ ಬ್ರಿಡ್ಜ್ ಅಲ್ಲಿ ತನಕ ಎಷ್ಟ್ ಸಲ ಹಳದಿದ್ದು ಅಷ್ಟು ಸಲ ಹಾಕ್ಸ್ಕೊಡ್ಬೇಕಾಯ್ತ ಮರಿ ಹಾದಿಲಿ. ಇಲ್ಲಿ ಇದ್ರದ್ದು ಹಗಲೆಲ್ಲ ನೀರಲ್ಲಿ ನಿಲ್ಲಿಸ್ದೆ ಅಂತ ಇಟ್ಕೊಳ್ಳ ಮೊಹಮ್ಮದ್. ಈ ಬ್ರೇಕ್ ಲೈನರ್ಗೆ ಲೈಫ್ ಎಷ್ಟು ಅಂದ್ರೆ ಎಷ್ಟ್ ತಿಂಗಳು ಅಲ್ಲಲ್ಲ ಹಂಗ ಆಯ್ತು ನಿನ್ನೆ ಬ್ರೇಕ್ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ತೀವಪ್ಪ ಅವಾಗ ಹಂಗ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ್ರೆ ಏನು ಇದಕ್ಕೆ ಡ್ಯಾಮೇಜ್ ಜಾಸ್ತಿ ಆಗಲ್ಲ ಹೌದಾ? ಆಯ್ತು ಮುಂದೆ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಸನಂತೆ. ಆದ್ರೆ ನೀರೊಳಗೆ ಹೋದ್ರಂತೂ ಅಳಬಿದ್ದೋಯ್ತು ತಾನೇ ತಾನೇ ನೀವ್ ಹೇಳಿದ್ರೆ ಅಂತ. ಈಗ ನೀರೊಳಗಡೆ ಹೋಗದಂಗಿದೆ ಇರಕ್ಕೆ ವ್ಯವಸ್ಥೆಯ ಇಒಗಳು ಸಿಇಒಗಳು ಹಾಸನದಲ್ಲಿ ಕುತ್ಕೊಂಡ್ರೆ ಜೆಡ್ ಪಿ ಸಿಇಒಗಳು ಪೂರ್ಣಿಮನೆ ಕಂಡ್ರಪ್ಪ ಹೆಸರು ನನಗೆ ಹೆಂಗ್ ಮರ್ತೋಗಕ್ಕಾಗತ್ತೆ. ಮೇಡಮ್ ಬರ್ಬೇಕು ಇಲ್ಲಿ ಒಂಚೂರು ಗಂಗನಹಳ್ಳಿಗೆ ಬಂದ್ಬಿಟ್ಟು ಒಂಚೂರು ನೋಡ್ಕೊಂಡು ನಮ್ಮ ಕಥೆಗಳೇನೇನು ಇಲ್ಲೆಲ್ಲ ಕಷ್ಟ ನಮ್ಮ ಕಷ್ಟಗಳೇನೇನು ಅವೆಲ್ಲಾನು. ನನ್ನ ಸ್ಕೂಟ್ರಿಂದ ಬ್ರೇಕ್ ಲೈನರ್ ಎಷ್ಟು ದಿನ ಹಾಳು ಬಿದ್ದೋಯ್ತದ ಎಲ್ಲ ನೀವೇ ರಿಪೇರಿ ಮಾಡಿಸ್ಕೊಡ್ಬೇಕು ಜೋಪಾನ ಮೇಲೆ ಜೋಪಾನ ಅಂದ್ರೆ ಜೋಪಾನನೇ ಮತ್ತೆ ನೋಡ್ರಪ್ಪ ಇದು ಬ್ರೇಕ್ ಲೈನರ್ ಈ ಸೀಮೆ ಹಾಳು ಬಿದ್ದೋಗಿರೋದು. ನಾನು ಎವ್ರಿ ಟೈಮು ಅಲ್ಲಿ ನನ್ನ ಕೆರೆ ಹತ್ರ ನೀರೊಳಗಡೆ ಓಡಾಡ್ತೀನಲ್ಲ ನನ್ನ ಸ್ಕೂಟ್ರ್ ಬಿಟ್ಕೊಂಡು ಅದಕ್ಕೆ ಫುಲ್ ಇದು ಹಾಳು ಬಿದ್ದೋಗಿದೆಯಂತೆ ಎಲ್ಲ ರಸ್ಟ್ ಹಿಡಿದು ಇದೆಲ್ಲ ಆಗಿರೋದು ಎದ್ವಾ ತದ್ವಾ ನೀರೊಳಗಡೆ ಹೋಗಿ ಮಳೆಯಲ್ಲಿ ನಿಂತು ಹಿಂಗಾಗಿರೋದಂತೆ. ಈಗ ನಾನು ಯಾರು ನಡ್ಕೋಬೇಕು? ಶೋರೂಮ್ ಜನ ಶೋರೂಮೇ ಇಲ್ಲ ಸ್ಪೇರ್ ಕೊಡಕ್ಕೆ ನನಗೆ. ಈಗ ನನಗೆ ಇಒಗಳು ಯಾರಿದ್ದಾರೆ ತಾಲೂಕ್ ಪಂಚಾಯತಿ ಇಒಗಳು ಇವ್ರು ಬಂದ್ಬಿಟ್ಟು ನನಗೆ ಇಲ್ಲಿ ಎಷ್ಟು ನನಗೆ ಲಾಸ್ ಆಯ್ತದೋ ಅಷ್ಟೆಲ್ಲಾನು ಸರ್ವ ಇದು ಮಾಡ್ಬಿಡ್ಲಿ ಕೇಳ್ತಾರೆ ಕಾಂಪನ್ಸೇಟ್ ಮಾಡ್ಲಿ ಅಲ್ವೇನಪ್ಪ. ಇದ ಕಂಡಿಡಿದಿಲ್ಲ ನೀ ಇದನ್ನ ಕಂಡಿಡಿದಿದ್ದು ಈ ಟೆಕ್ನಿಷಿಯನ್ ಮೊಹಮ್ಮದ್ ಎಂತ ಮೊಹಮ್ಮದ್ ರೋಮಾನ್ ಶರೀಫ್ ಮೊಹಮ್ಮದ್ ಇಲ್ಲಿ ತನಕ ಹಾಸನದಲ್ಲಿ ಒಬ್ಬ ಇದಾನೆ ಈ ಶೋರೂಮ್ ಕಡೆ ಜನ ಅವ್ರು ಇದನ್ನ ಕಂಡಿಡಿದ್ರು ಈ ಪುಣ್ಯಾತ್ಮ ಕಂಡಿಡಿದ್ದು ನೋಡ್ರಪ್ಪ ಇವ್ರಿಗೆ ಏನಾರು ಇದಕ್ಕೆ ಏನ್ ಹೇಳ್ತಾರೆ ಅಡಿಷನಲ್
ಅದಕ್ಕೇನ್ ಹೇಳ್ತಾರೆ ಸರ್ವಿಸ್ ಚಾರ್ಜಸ್, ಅದನ್ನ ಸೇರಿಸಿ ಕೊಡ್ಬೇಕಾಯ್ತು. ಈಗ ತಾಲೂಕ್ ಪಂಚಾಯತಿ ಜನಗಳು, ತಾಲೂಕ್ ಪಂಚಾಯತಿ ಇಒಗಳು, ಇಲ್ದೆಲ್ಲ ಹೋದ್ರೆ ನಮ್ MLAಗಳು ಆಯ್ತಾ ಕೊಡ್ಬೇಕಾಗತ್ತೆ. ಪಾಪ ಇವ್ರು ಕಂಡಿಡ್ದವ್ರು ನೋಡ್ರಿ, ನಮ್ಗೆ ಟ್ರಬಲ್ ಶೂಟಿಂಗ್ ಇಸ್ ನಾಟ್ ಅ ಈಸಿ ಬಿಸ್ನೆಸ್. ಟ್ರಬಲ್ ಶೂಟ್ ಮಾಡೋದು ಬಹಳ ಕಷ್ಟದ ಕೆಲಸ ನೋಡ್ರಪ್ಪ. ಇದು ಬ್ರೇಕ್ ಲೇನರ್ ಈಸಿಮೆ ಹಳಬಿದ್ದೋಗಿರೋದು. ನಾನು ಎವ್ರಿ ಟೈಮು ಅಲ್ಲಿ ನನ್ನ ಕೆರೆ ಹತ್ರ ನೀರೊಳಗಡೆ ಓಡಾಡ್ತೀನಲ್ಲ ನನ್ನ ಸ್ಕೂಟರ್ ಬಿಟ್ಕೊಂಡು, ಅದಕ್ಕೆ ಫುಲ್ ಇದು ಹಳಬಿದ್ದೋಗಿದೆಯಂತೆ. ಎಲ್ಲ ರಸ್ಟ್ ಹಿಡಿದು ಇದೆಲ್ಲ ಆಗಿರೋದು. ಎದ್ವಾ ತದ್ವಾ ನೀರೊಳಗಡೆ ಹೋಗಿ ಮಳೆಯಲ್ಲಿ ನಿಂತು ಹಿಂಗಾಗಿರೋದಂತೆ. ಈಗ ನಾನು ಯಾರು ನಡ್ಕೋಬೇಕು? ಶೋರೂಮ್ ಜನ ಶೋರೂಮೇ ಇಲ್ಲ ಸ್ಪೇರ್ ಕೊಡಕ್ಕೆ ನನಗೆ. ಈಗ ನನಗೆ ಇಒಗಳು ಯಾರಿದ್ದಾರೆ, ತಾಲೂಕ್ ಪಂಚಾಯತಿ ಇಒಗಳು, ಇವ್ರು ಬಂದ್ಬಿಟ್ಟು ನನಗೆ ಇಲ್ಲಿ ಎಷ್ಟು ನನಗೆ ಲಾಸ್ ಆಯ್ತದೋ ಅಷ್ಟೆಲ್ಲಾನು ಇದು ಮಾಡ್ಬಿಡ್ಲಿ, ಕೇಳ್ತಾರೆ ಕಾಂಪನ್ಸೇಟ್ ಮಾಡ್ಲಿ ಅಲ್ವೇನಪ್ಪ. ಇದು ಕಂಡಿಡ್ದಲ್ಲ ನೀ, ಇದನ್ನ ಕಂಡಿಡಿದ್ದು ಈ ಟೆಕ್ನಿಷಿಯನ್ ಮೊಹಮ್ಮದ್, ಎಂತ ಮೊಹಮ್ಮದ್, ರೋಮಾನ್ ಶರೀಫ್ ಮೊಹಮ್ಮದ್. ಇಲ್ಲಿ ತನಕ ಹಾಸನದಲ್ಲಿ ಒಬ್ಬ ಇದಾನೆ ಈ ಶೋರೂಮ್ ಕಡೆ ಜನ, ಅವ್ರು ಇದನ್ನ ಕಂಡಿಡಿದ್ರು. ಈ ಪುಣ್ಯಾತ್ಮ ಕಂಡಿಡಿದ್ದು ನೋಡ್ರಪ್ಪ, ಇವ್ರಿಗೆ ಅದಕ್ಕೇನ್ ಹೇಳ್ತಾರೆ ಅಡಿಷನಲ್, ಅದಕ್ಕೇನ್ ಹೇಳ್ತಾರೆ ಸರ್ವಿಸ್ ಚಾರ್ಜಸ್, ಅದನ್ನ ಸೇರಿಸಿ ಕೊಡ್ಬೇಕಾಯ್ತು. ಈಗ ತಾಲೂಕ್ ಪಂಚಾಯತಿ ಜನಗಳು, ತಾಲೂಕ್ ಪಂಚಾಯತಿ ಇಒಗಳು, ಇಲ್ದೆಲ್ಲ ಹೋದ್ರೆ ನಮ್ MLAಗಳು ಆಯ್ತಾ ಕೊಡ್ಬೇಕಾಗತ್ತೆ. ಪಾಪ ಇವ್ರು ಕಂಡಿಡ್ದವ್ರು ನೋಡ್ರಿ, ನಮ್ಗೆ ಟ್ರಬಲ್ ಶೂಟಿಂಗ್ ಇಸ್ ನಾಟ್ ಅ ಈಸಿ ಬಿಸ್ನೆಸ್. ಟ್ರಬಲ್ ಶೂಟ್ ಮಾಡೋದು ಬಹಳ ಕಷ್ಟದ ಕೆಲಸ.